ಈಗಾಗಲೇ ಚುನಾವಣೆ ಫಲಿತಾಂಶ ಬಂದ ದಿವಸದಿಂದ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ ಮುಂದಕಡೆ ಪೊಲೀಸ್ ದೌರ್ಜನ್ಯ ಅಧಿಕಾರಿಗಳ ಅಮಾನತ್ತು ಕಾಂಗ್ರೆಸ್ ಬೆಂಬಲಿಗರಿಂದ ಸಾರ್ವಜನಿಕರಿಗೆ ಕಿರುಕುಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದರ ಜೊತೆಯಲ್ಲಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಮಗಾರಿಗಳು ಮಾಡಿರತಕ್ಕಂತ ಗುತ್ತಿಗೆದಾರರಿಗೆ ಆರ್ಆರ್ ನಗರ ವರ್ತುಪಡಿಸಿ ಹಣ ಪಾವತಿ ಮಾಡುತ್ತಾರೆ ನಾನು ಒಂದು ವಾರ್ಡ್ ಗೆ ಸಂಬಂಧಪಟ್ಟಂತೆ ಒಂದು ಪತ್ರ ಬರೆದ್ರೆ ಇಡಿ ವಾರ್ಡ್ ಗೆ ಇಡಿ ಕ್ಷೇತ್ರಕ್ಕೆ ಹಣ ಪಾವತಿನ ತಡೆ ಹಿಡಿತಾರೆ ಜೊತೆಯಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ಸೋತಂತ ಅಭ್ಯರ್ಥಿ ಅವರ ತಂದೆ ನೇರವಾಗಿ ಅಧಿಕಾರಿಗಳ ಸಭೆ ಅಧಿಕಾರಿಗಳಿಗೆ ದೂರವಾಣಿ ಯಾರಾದರೂ ಕಟ್ಟಡಗಳು ಕಟ್ಟಬೇಕು ಅಂದ್ರೆ ಇವರ ಅನುಮತಿ ಪಡೆಯಬೇಕಾಗಿ ಸಾರ್ವಜನಿಕರಿಗೆ ಒಂದು ರೀತಿ ಗೊಂದಲ ಆಗ್ತಾ ಇದೆ ನಾವು ಮತ ಕೊಟ್ಟಿರತಕ್ಕಂತದ್ದು ಮುನಿರತ್ನನಿಗೆ ಇವತ್ತು ಮುನಿರತ್ನನಿಗೆ ಇಷ್ಟೊಂದು ಕಿರುಕುಳ ಮುನಿರತ್ನನ ಮೇಲೆ ಇಷ್ಟೊಂದು ದ್ವೇಷ ಮತ್ತೆ ಹಾಗೆ ಹೆಚ್ಚಾಗ್ತಾ ಇದೆ ಒಂದು ರೀತಿ ಆರ್ಆರ್ ನಗರದಲ್ಲಿ ಸಾರ್ವಜನಿಕರಿಗೆ ಒಂದು ನೋವುಂಟಾಗಂತ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದೆ ಕಳೆದ ನಮ್ಮ ಸರ್ಕಾರದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಇದ್ದಂತ ಸಂದರ್ಭದಲ್ಲಿ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 200 ವರ್ಷಗಳಿಂದ ಊಳೆತ್ತದೆ ಇರುವಂತ ಒಂದು ಕೆರೆ ವಸ್ಕೇರಳ್ಳಿ ಕೆರೆ ವಾರ್ಡ್ ನಂಬರ್ 160 ರಾಜರಾಜೇಶ್ವರಿ ವಾರ್ಡ್ ಅದನ್ನ ಒಂದು ಒಳ್ಳೆ ಉದ್ಯಾನವನವಾಗಿ ಮಾಡಬೇಕು ಅಂತ ಹೇಳಿ ಅಂದಿನ ನಮ್ಮ ಮುಖ್ಯಮಂತ್ರಿಗಳು ಅನುದಾನನ ಕೊಟ್ಟಿದ್ದಾರೆ ಅದೇ ರೀತಿ ವಸ್ಕೇರಳ್ಳಿ ಕೆರೆ ಪಕ್ಕದಲ್ಲಿ ಇರತಕ್ಕಂತ ಒಂದು ರಸ್ತೆ ಅಭಿವೃದ್ಧಿಗೆ ಅದಕ್ಕೂ ಸಹ ಅನುದಾನ ಕೊಟ್ಟಿದ್ದಾರೆ ಅದರಲ್ಲಿ ಟೆಂಡರ್ ಓಪನ್ ಆಗಿದೆ ಟೆಂಡರ್ ಕರೆದು ಗುತ್ತಿಗೆದಾರರು ಕಡಿಮೆ ದರವನ್ನ ನಮೋಸಿದ್ದಾರೆ ಆ ಕಾಮಗಾರಿಯನ್ನೂ ಸಹ ರದ್ದು ಮಾಡಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹಾದು ಹೋಗುವಂತ ಒಂದು ರಸ್ತೆ ಆಗಲಿ ಕಾರಣ ಅದನ್ನು ಸಹ ತಡೆ ಹಿಡಿದಿದ್ದಾರೆ ಒಟ್ಟು 126 ಕೋಟಿ ಆ ಕಾಮಗಾರಿಗಳನ್ನು ರದ್ದುಗೊಳಿಸಿ ಏನು 126 ಕೋಟಿ ಇದೆ ಈ ಎಲ್ಲಾ ಕಾಮಗಾರಿಗಳು ನಮ್ಮ ಸರ್ಕಾರದಲ್ಲಿ ಸರ್ಕಾರ ಆದೇಶ ಆಗಿರುವಂತ ಕಾಮಗಾರಿಗಳು ಸರ್ಕಾರದ ಆದೇಶ ಆಗಿರೋ ಆ ಆದೇಶನ ರದ್ದುಗೊಳಿಸಿ ಇವತ್ತು ಮತ್ತೊಂದು ಆದೇಶ ಮಾಡ್ತಾರೆ